ದೇಶದ ಮೋಸ್ಟ್ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ ಅನ್ನು ನಾನೀಗ ತೋರಿಸ್ತೇನೆ. ನನ್ನ ಹಿಂಬದಿಯಲ್ಲಿ ಕಾಣ್ತಾ ಇರುವಂತಹ ಹೆಲಿಕಾಪ್ಟರ್ ಏನಿದೆ, ಈ ಹೆಲಿಕಾಪ್ಟರ್ ವಾಯುಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಡೀ ವಿಶ್ವದಲ್ಲೇ ಮೋಸ್ಟ್ ಅಡ್ವಾನ್ಸ್ಡ್ ಮಲ್ಟಿಪರ್ಪಸ್ ಯೂಸ್ ಹೆಲಿಕಾಪ್ಟರ್ ಇದು. ಇದನ್ನು ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ಇರುವಂತಹ ಈ ಒಂದು ಹೆಲಿಕಾಪ್ಟರ್ಗೆ ಪ್ರತಾಪ್ ಅಂತ ಹೆಸರನ್ನು ಇಡಲಾಗಿದೆ. ಇದನ್ನು ರಷ್ಯಾ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು. ಕಜಾನ್ ಹೆಲಿಕಾಪ್ಟರ್ ಪ್ಲಾಂಟ್ ಅನ್ನುವಂಥ ಕಂಪನಿ, ಅಂದರೆ ರಷ್ಯಾ ದೇಶದ ಕಜಾನ್ ಹೆಲಿಕಾಪ್ಟರ್ ಪ್ಲಾಂಟ್ ಈ ಒಂದು ಹೆಲಿಕಾಪ್ಟರನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ. ಬೃಹದಾಕಾರವಾದಂಥ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಒಮ್ಮೆಲೆಗೆ ಒಟ್ಟು 24-30 ಜನ ಪ್ರಯಾಣವನ್ನು ಮಾಡಬಹುದು. ಜೊತೆಗೆ 4,000 KGಯಷ್ಟು ಲೋಡನ್ನು ಇದು ಒಮ್ಮೆಲೆಗೆ ಎತ್ಕೊಂಡು ಹೋಗುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಜೊತೆಗೆ ಇದರ ಸ್ಪೀಡನ್ನು ನೋಡೋದಾದರೆ ಗಂಟೆಗೆ 280 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಅದರ ಜೊತೆಗೆ ಮ್ಯಾಕ್ಸಿಮಮ್ ಸ್ಪೀಡ್ ಕೂಡ ಇದು 800 ಕಿಲೋಮೀಟರ್. ಅಂದರೆ ವೆಯ್ಟ್ ಜಾಸ್ತಿ ಇದ್ದಾಗ 280 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ಬೋದು, ವೆಯ್ಟ್ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ 800 ಕಿಲೋಮೀಟರ್ ಸ್ಪೀಡ್ವರೆಗೂ ಕೂಡ ಇದು ಹವಾಮಾನಕ್ಕೆ ತಕ್ಕಂತೆ ತನ್ನ ವೇಗವನ್ನು ಹೆಚ್ಚಿಸಿಕೊಂಡು ಸಂಚಾರವನ್ನು ಮಾಡುತ್ತೆ. ಮಲ್ಟಿಪರ್ಪಸ್ ಯೂಸ್ ಅಂತ ನಿಮಗೆ ಹೇಳಿದೆ, ಇದನ್ನು ಯುದ್ಧಕ್ಕೂ ಕೂಡ ಯೂಸ್ ಮಾಡ್ಬೋದು. ಯಾಕೆಂದರೆ ಆ ಒಂದು ಹೆಲಿಕಾಪ್ಟರ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಮಿಸೈಲ್ಸ್ಗಳನ್ನು ಹಿಡುವಂಥದಕ್ಕೆ ಜಾಗವನ್ನು ಮಾಡಲಾಗಿದೆ. ಅದರ ಜೊತೆಗೆ ಗನ್ನು ಕೂಡ ಇದೆ ಒಳಗಡೆ. ಸೊ ಯುದ್ಧದ ಸಂದರ್ಭದಲ್ಲಿ ಶತ್ರು ದೇಶಗಳ ಒಂದು ಜಾಗಗಳಿಂದ ಅಡಗುತಾಣಗಳಿರ್ತವೆ, ಅದರ ಮೇಲೆ ಕ್ಷಿಪಣಿದ ಮಿಸೈಲ್ಸ್ಗಳ ದಾಳಿಯನ್ನು ಮಾಡೋದಕ್ಕೆ, ಜೊತೆಗೆ ಶೂಟ್ ಮಾಡೋದಕ್ಕೆ ಗನ್ ಕೂಡ ಒಳಗಡೆ ಇರೋದ್ರಿಂದ ಇದು ಯುದ್ಧದ ಸಂದರ್ಭದಲ್ಲಿ ಯೂಸ್ ಆಗುತ್ತೆ. ಅದರ ಜೊತೆಗೆ ರೆಸ್ಕ್ಯೂ ಆಪರೇಷನ್ಸ್ಗಳಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಒಂದು ಸ್ಥಳಕ್ಕೆಯಿಂದ ಮತ್ತೊಂದು ಸ್ಥಳಕ್ಕೆ ಒಂದು ಸೈನಿಕರನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದೊಳಗಡೆ, ಯಾಕಂದರೆ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಇದರೊಳಗಡೆ ಕೆಲವೊಂದಷ್ಟು ತುಂಬ ಡಿಫಿಕಲ್ಟ್ ಏರಿಯಾಗಳಿರುತ್ತೆ, ಅಲ್ಲೂ ಕೂಡ ಇದು ಅತಿ ಎತ್ತರದ ಜಾಗದಲ್ಲೂ ಸಮುದ್ರ ಮಟ್ಟದ ಮೇಲೂ ಕೂಡ ಇದು ಸಂಚಾರವನ್ನು ಮಾಡುತ್ತೆ. ಹೀಗಾಗಿ ಅಲ್ಲಿಗೆ ಸೈನಿಕರನ್ನು ಕರ್ಕೊಂಡು ಹೋಗುವಂಥ ಸಂದರ್ಭಕ್ಕೆ ಇದು ಯೂಸ್ ಆಗುತ್ತೆ. ಜೊತೆಗೆ ಈ ಫೈರ್ ಯಾವುದಾದ್ರೂ ಅಂದರೆ ಬೆಂಕಿ ಅನಾಹುತಗಳಾದಂಥ ಸಂದರ್ಭದಲ್ಲಿ ರೆಸ್ಕ್ಯೂ ಮಾಡೋದಕ್ಕೆ, ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಈಗ ಎಲ್ಲರೂ ಒಂದು ನೈಸರ್ಗಿಕ ವಿಪತ್ತು ಸಂಭವಿಸಿ ಒಂದು 100 ಜನ ಸಿಗಾಕೊಂಡಿರ್ತಾರೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಹೆಲಿಕಾಪ್ಟರನ್ನು ಬಳಸಿ ಅಟ್ ಎ ಟೈಮಲ್ಲಿ 20-25-30 ಜನದವರೆಗೂ ಕೂಡ ಕರ್ಕೊಂಡು ಹೋಗ್ಬೋದು. ಆ ಒಂದು ಸಂದರ್ಭದಲ್ಲಿ ಇದು ಸಾಕಷ್ಟು ಯೂಸ್ ಆಗುತ್ತೆ. ಜೊತೆಗೆ ಇದಕ್ಕೆ ಸೊ ಹೀಗಾಗಿ ಹವಾಮಾನಕ್ಕೆ ತಕ್ಕಂತೆ ಇದು ಮಾಹಿತಿಗಳನ್ನು ಕೂಡ ಪಡ್ಕೊಳ್ಳುತ್ತೆ ರಡಾರ್ನ ಮೂಲಕ. ಸೊ ಹೀಗಾಗಿ ಎಂತಹ ಒಂದು ಕಠಿಣ ವಾತಾವರಣದಲ್ಲೂ ಕೂಡ ಇದು ಸಂಚಾರವನ್ನು ಮಾಡಿ ರೆಸ್ಕ್ಯೂ ಜೊತೆಗೆ ಯುದ್ಧ ಮಾಡುವಂತಹ ಕೆಪಾಸಿಟಿ ಇರುವಂತಹ ಈ ಒಂದು ಪ್ರತಾಪ್ ಅನ್ನುವಂತಹ ಒಂದು ಹೆಲಿಕಾಪ್ಟರ್ ಇದೆ, ಯುದ್ಧ ಹೆಲಿಕಾಪ್ಟರ್. ಇದು ನಮ್ಮ ಭಾರತೀಯ ಸೇನೆಯಲ್ಲಿ ಸಾಕಷ್ಟು ಒಂದು ಸಾಮರ್ಥ್ಯ ಹೊಂದಿರುವಂತಹ ಹೆಲಿಕಾಪ್ಟರ್ ಇದಾಗಿದೆ. ಸಾಕಷ್ಟು ಮಲ್ಟಿಪರ್ಪಸ್ ಯೂಸ್ ಆಗೋದ್ರಿಂದ ಇದು ರೆಸ್ಕ್ಯೂ ಸಂದರ್ಭ ಜೊತೆಗೆ ಯುದ್ಧದ ಸಂದರ್ಭದಲ್ಲೂ ಕೂಡ ಯೂಸ್ ಆಗಿದೆ. ಈಗಾಗಲೇ ಸಾಕಷ್ಟು ಒಂದು ರೆಸ್ಕ್ಯೂ ಆಪರೇಷನ್ಗಳಲ್ಲೂ ಕೂಡ ಈ ಒಂದು ಪ್ರತಾಪ ಹೆಲಿಕಾಪ್ಟರ್ ಭಾಗವಹಿಸಿ ಅನೇಕರನ್ನು ರಕ್ಷಣೆ ಮಾಡಿದೆ. ಮುಂಬರುವಂತಹ ದಿನಗಳಲ್ಲೂ ಕೂಡ ಭಾರತೀಯ ಸೇನೆಗೆ ಸೇವೆಯನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಇದು ಸಾಕಷ್ಟು ಕೇವಲ ಯುದ್ಧದ ಸಂದರ್ಭ ಅಷ್ಟೇ ಅಂತಲ್ಲ, ಇತರ ಪರಿಸರದಲ್ಲಿ ಆಗುವಂತಹ ವ್ಯತಿರಿಕ್ತಗಳಿಂದಾಗಿ ಆಗುವಂತಹ ನೈಸರ್ಗಿಕ ವಿಕೋಪಗಳೇನಿದೆ ಆ ಒಂದು ಸಂದರ್ಭದಲ್ಲೂ ಕೂಡ ಯೂಸ್ ಆಗೋದ್ರಿಂದ ಇದರ ಒಂದು ಅವಶ್ಯಕತೆ ಸೇನೆಗೆ ಸಾಕಷ್ಟು ಇದೆ. ಮುಂಬರುವಂತಹ ದಿನಗಳಲ್ಲಿ ಇದನ್ನು ಮತ್ತಷ್ಟು ಈ ಪ್ರತಾಪ್ ಅನ್ನುವಂತಹ ಹೆಲಿಕಾಪ್ಟರ್ಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳುವಂಥದ್ದು, ಜೊತೆಗೆ ಆ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಇಲ್ಲಿಯೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಬಾಲು ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.